ಸಿನಿಮಾ ಮಾಡಬೇಕು ಅಂತ ಓಡಾಡ್ತಾ ಇದೆ ತುಂಬ ಪ್ರೊಡ್ಯೂಸರ್ ಹತ್ರ ಹೋಗ್ತಾ ಇದೆ ಕೆಲವು ಸರಿ ನನಗೆ ಇಷ್ಟ ಇಲ್ಲಿರೋ ಸಬ್ಜೆಕ್ಟು ವರ್ಕ್ ಆಗೋದು ಸರಿ ವರ್ಕ್ ಆಗ್ತಿಲ್ಲ ಇದ್ರ ಮಧ್ಯೆ ಓಕೆ ಹೊಸ ಹೀರೋ ಲಾಂಚ್ ಮಾಡೋಣ ಈ ಗೊಂದಲನೇ ಬೇಡ ಅಂತ ಹೇಳಿದಾಗ ಓಕೆ ಫಸ್ಟ್ ನನಗೆ ಕತೆ ಹುಟ್ಟಿದ್ದಲ್ಲ ಕ್ಯಾರೆಕ್ಟರ್ ಹುಟ್ಟಿದ್ದು ಆ್ಯಕ್ಚುಲಿ ಆ ಕ್ಯಾರೆಕ್ಟರ್ನ ಹುಟ್ಟಿ ಆ ಕ್ಯಾರೆಕ್ಟರನ್ನ ಹಿಡ್ಕೊಂಡು ಬರೆದಿದ್ದ ಕತೆ ಇದೆ ಆ್ಯಕ್ಚುಲಿ ಈ ಥಾಟ್ ಪ್ರೊಸೆಸಲ್ಲಿ ಏನಾಗಿತ್ತು ಅಂದರೆ ಒಂದು ಕಮರ್ಷಿಯಲ್ ಹೀರೋಸ್ ಇರಬೇಕು ಒಂದು ಸಿನಿಮಾಗೆ ತೇಟ್ರ್ನ ಆಡಿಯನ್ಸ್ನ ಕರೆಸ್ಬೇಕಾದ್ರೆ ಸೊ ಇನ್ನೊಂದು ಸಿನಿಮಾ ನೋಡೋದು ಯೂತ್ಸ್ ಯೂತ್ಸ್ ಟಾರ್ಗೆಟ್ ಅಂದರೆ ಓಕೆ ಅವರಿಗೆ ಟೀನೇಜ್ ಕಂಟೆಂಟ್ ಹೇಳಬೇಕು ಮತ್ತು ಟೀನೇಜ್ ಕಂಟೆಂಟು ತುಂಬ ಕಮ್ಮಿ ಸಪ್ಲೈ ಆಗ್ತಾಯಿದೆ ಇಂಡಸ್ಟ್ರೀಲಿ ಹಾಗಾಗಿ ನಾನು ಈ ಈ ಬಿಸ್ನೆಸ್ ಐಡಿಯಾಲಜಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಕ್ಚುಲಿ ಈ ಐಡಿಯಾಲಜಿನ ಸೆಲೆಕ್ಟ್ ಮಾಡಿಕೊಂಡು ಈ ಐಡಿಯಾಲಜಿ ಮೇಲೆ ಏನಾದರೂ ವರ್ಕ್ ಮಾಡಿದ್ರೆ ವರ್ಕೌಟ್ ಆಗುತ್ತೆ ಅಂತ ಅನ್ನೋದು ಅದ್ರ ಮೇಲೆ ವರ್ಕ್ ಮಾಡಿದೆ ಅದು ಎಕ್ಸಿಕ್ಯೂಟ್ ಸೂಪರ್ ಆಗ್ತಾಯಿದೆ ಚಂದನ್ ಶೆಟ್ಟಿಯಸ್ ಸೇ ಈ ಸಿನಿಮಾದ ಕೊನೆಯ ಆಯ್ಕೆ ಏನು ಇಮೇಜ್ ಇಲ್ದೇ ಇರೋ ಆ್ಯಕ್ಟರ್ ಬೇಕಾಗಿತ್ತು ನನಗೆ ಹಾಗಾಗಿ ಮಾಡ್ತಾ 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 ಮೋಸ್ಟ್ಲಿ ಅವರು ಯಾವುದಾದ್ರು ನನಗಿನ್ನ ಮುಂಚೆ ಒಂದು ಸಿನಿಮಾ ಮಾಡಿಬಿಟ್ಟಿದ್ದು ಅಥವಾ ರಿಲೀಸ್ ಆಗಿದ್ದಿದ್ರೆ ನಾನು ಹೋಗ್ತಾ ಇರಲಿಲ್ಲ ಅವ್ರ ಹತ್ರ ಮೇ ಬಿ ಅಂದ್ಕೊಂತೀನಿ ಸೊ ಕೊನೆ ಆಯ್ಕೆ ಅವರೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯಲ್ಲಿ ಪಾತ್ರಕ್ಕೆ ಈ ಕ್ಯಾರೆಕ್ಟರ್ಗೆ ನಾನು ತುಂಬ ಚೆನ್ನಾಗಿ ಹತ್ರ ಹೋಗಿ ಬಂದೆ ಕಾರಣಾಂತರದ್ದನ್ನು ಏನು ಮ್ಯಾಚ್ ಆಗ್ತಿರಲಿಲ್ಲ ಅಂದರೆ ಏನೂ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿರಲಿಲ್ಲ ನನಗೆ ಪ್ರೊಡ್ಯೂಸರ್ ಓಕೆ ಆಗಿದ್ದರು ವರ್ಕ್ಶಾಪ್ ನಡೀತಿತ್ತು ಈ ಕ್ಯಾರೆಕ್ಟರ್ ಏನು ಫೈನಲ್ ಆಗ್ತಿಲ್ಲ ಫೈನಲ್ ಆಗ್ತಿಲ್ಲ ಅನ್ನೋದಿತ್ತು ಸೆಲೆಕ್ಟ್ ಆದವರು ಏನೋ ಅನ್ಸಾಟಿಸ್ಫ್ಯಾಕ್ಷನ್ ಆಗ್ತಾಯಿತ್ತು ಆಗ ಕೊನೆಗೆ ಇಮಿಡಿಯೇಟ್ ನಾಪಕ ಮಾಡ್ಕೊಂಡಿದ್ದು ಇಮಿಡಿಯೇಟ್ ಹೋಗಿದ್ದು ಅಷ್ಟು ಬಿಟ್ರೆ ಪ್ರಿಪೇರ್ ಆಗಿ ಅವ್ರ ಮೇಲೆ ಡ್ರೀಮ್ ಮಾಡಿ ಹೋಗಿದ್ದ ಪ್ರಾಜೆಕ್ಟ್ ಅಲ್ಲ ಇದು ಟಕ್ಕಂತ ಹೋಗಿದ್ದು ಟಕ್ಕಂತ ಹೇಳಿದ್ದು ಟಕ್ಕಂತ ಅಪ್ರೂವಲ್ ಸಿಕ್ಕಿದ್ದು ಟಕ್ಕಂತ ಶೂಟ್ ಹೋಗಿದ್ದು ಅಷ್ಟು ಸ್ಪೀಡಾಗೆ ಆಯಿತು ಫಸ್ಟು ಆ್ಯಕ್ಚುಲಿ ಇದರಲ್ಲಿ ಏನಂದರೆ ಚಂದನ್ ಸರ್ದು ಮೂರು ಶೇಡ್ ಇದೆ ಆ್ಯಕ್ಚುಲಿ ಶೇಡ್ಸ್ ತುಂಬ ಶೇಡ್ಸ್ ಇದೆ ಫಸ್ಟು ಕೇಳಿದಾಗ ಹ್ಯಾಪಿಟಿ ಒಪ್ಕೊಂಡ್ರು ಮತ್ತು ಒಂದು ಸ್ಟಾಮರಿಂಗ್ ಕ್ಯಾರೆಕ್ಟ್ರಿದೆ ಪಿ ಒನ್ ಕ್ಯಾರೆಕ್ಟರಲ್ಲಿ ಆ ಕ್ಯಾರೆಕ್ಟರ್ ಕೇಳಿದಾಗ ಇದು ಏನು ವರ್ಕೌಟ್ ಆಗುತ್ತಾ ಮಾಡ್ಬೋದಾ ನಾನು ಮಾಡೋಕ್ಕಾಗುತ್ತಾ ಅನ್ನೋದು ಒಂದು ಸಣ್ಣ ಥಾಟ್ ಇರುತ್ತೆ ಬಟ್ ಆ ಭಯ ಇರಬೇಕು ಆ್ಯಕ್ಚುಲಿ ಆ್ಯಕ್ಟ್ರಿಗೂ ಇರಬೇಕು ನನಗೂ ಇರಬೇಕು ಡೈರೆಕ್ಟ್ರಿಗೂ ಮಾಡಿಸ್ ಮಾಡಿಸ್ಬೌದಾ ಅಂತ ಯಾಕೆಂದರೆ ಆ ಅವ್ರು ಹೇಳೋದಿದೆ ಯಾಕೆಂದರೆ ಒಬ್ಬ ಆ್ಯಕ್ಟ್ರಿಗೆ ಆ ಕಂಫರ್ಟಬಿಲಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಆ ಫ್ರೀಡಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿ ಏನಂದರೆ ಬೇರೆ ಎಲ್ಲ ಹೊಡೆದು ಕೆಲಸ ಮಾಡೋದಕ್ಕಾಗಲ್ಲ ಇದು ಬೈ ಹಾರ್ಟ್ ಇಲ್ಲಿ ಇಲ್ಲಿಂದ ಶುರು ಆಗಬೇಕು ಎಮೋಟ್ ಆಗಬೇಕು ನಂಗೆ ಆ್ಯಕ್ಟ್ ಮಾಡಬೇಕು ಅಂತ ಆ ಫ್ರೀಡಮ್ ನಾನು ಯಾವಾಗಲೂ ಆ್ಯಕ್ಟ್ರಿಗೆ ಕೊಡೋದಕ್ಕೆ ನಾನು ಟ್ರೈ ಮಾಡ್ತಾನೆ ಇರ್ತೀನಿ ಆ್ಯಕ್ಚುಲಿ ಹಾಗಾಗಿ ಅವ್ರಿಗೆ ಹೇಳಿದೆ ಇದು ಮಾಡಿದ್ರೆ ಇದು ಇದು ಅಂತ ಮತ್ತು ಅದಕ್ಕೆ ನಾನು ವರ್ಕ್ಶಾಪ್ ಮಾಡಿಸಿದ್ದೀನಿ ಸರ್ಗೆ ವರ್ಕ್ಶಾಪ್ ಮಾಡಿಸಿದ್ದೀನಿ ಕ್ಯಾರೆಕ್ಟರ್ ಅಂದರೆ ಡಿಫಿಕಲ್ಟ್ ಕ್ಯಾರೆಕ್ಟ್ರ್ ಏನಿದೆ ಅದಕ್ಕೆ ವರ್ಕ್ಶಾಪ್ ಮಾಡಿದ್ದೀನಿ ಮತ್ತು ಅವ್ರಿಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಆ್ಯಂಗಲ್ ಫೀಡ್ ಮಾಡಿದ್ದೀನಿ ನಿಮಗೆ ಕಾಸ್ಟ್ಯೂಮ್ ಹೀಗಿರುತ್ತೆ ನಿಮ್ಮದು ಈ ರಸದಲ್ಲಿ ಪ್ಲೇ ಆಗುತ್ತೆ ನಿಮಗೆ ಈ ದಿನ ಡೇಟ್ ಬೇಕೋ ನಿಮ್ಮ ಸುತ್ತಮುತ್ತ ಸುಸ್ತಮತ ಕ್ಯಾರೆಕ್ಟರ್ ಏನೇನು ಇರುತ್ತೆ ಅವ್ರಿಗೂ ನಿಮ್ಗೆ ಏನೇನು ರಿಲೇಷನ್ಶಿಪ್ ಇರುತ್ತೆ ಅನ್ನೋದನ್ನು ನಾನು ಕಂಪ್ಲೀಟ್ಲಿ ಆ ಕ್ಯಾರೆಕ್ಟರು ಅವ್ರ ಮನಸಲ್ಲಿ ಫಿಲ್ ಅಪ್ ಮಾಡಿ ಆಮೇಲೆ ಅವ್ರನ್ನ ಸಟ್ಟಿ ಕರ್ಕೊಂಡು ಹೋಗಿದ್ದೀನಿ ಇನ್ನೊಂದು ಚಾಲೆಂಜಿಂಗ್ ಏನು ಅಂದರೆ ನನಗೆ ಅದು ಅನ್ಸುತ್ತ ಅನಿಸ್ತಾ ಇರುತ್ತೆ ನಾನೇ ನನ್ನ ಬಗ್ಗೆ ನಾನೇ ಕಿಂಡಲ್ ಮಾಡ್ಕೊಂಡೆ ಏ ಒಬ್ಬೊ ಬ್ಯೂಟಿಫುಲ್ ಸಿಂಗರ್ನ ತೊಗೊಂಡೋಗಿ ನಾನು ಸ್ಟಿಮ್ ಸ್ಟಾಮರಿಂಗ್ ಕ್ಯಾರೆಕ್ಟರ್ ಮಾಡ್ಸಿದ್ಯಲ್ಲೋ ಅಂತ ನನ್ನ ಬಗ್ಗೆ ನಾನೇ ಬೇಕು ಇರ್ತೀನಿ ಆ್ಯಕ್ಚುಲಿ ಈಚುಲಿ ನಿಮ್ಗೆ ಅದ್ಭುತವಾದ ಸಿಂಗರು ಮಾತಾಡೋಕ್ಕೆ ಬರ್ದಿರೋ ಥರ ಮಾಡಿಬಿಟ್ರೆ ಹೆಂಗಿರುತ್ತೆ ಸುಮ್ಮನೆ ಇಮೇಜ್ ಮಾಡ್ಕೊಳ್ಳಿ ಆಮೇಲೆ ಯಾವಾಗಲೂ ಹತ್ತಾರು ಹುಡುಗಿರು ಒಂದು ಗ್ಲಾಸು ಕೈಯಲ್ಲಿ ಬಾಟ್ಲು ಕಾರ್ ಇಟ್ಕೊಂಡು ಓಡಾಡೋರಿಗೆ ಒಂದು ಯೂನಿಫಾರ್ಮ್ ನೋಡಿ ಕಾಕಿ ಯೂನಿಫಾರ್ಮ್ ಹಾಕಿಕೊಟ್ರೆ ಹೆಂಗಿರುತ್ತೆ ಸಿಮ್ ಆಪೋಸಿಟ್ ಇಮ್ಯಾಜಿನೇಷನ್ ಸೊ ನಾನು ಅವರು ನನ್ನ ಕಾಲು ಎಳಿತಾಯಿರ್ತಾರೆ ಅವಾಗ ನಾನು ಹಿಂಗೆ ಇದ್ದವ ಮಾಡ್ಬಿಟ್ರಿ ಅಂತ ಸೊ ಬಟ್ ಏನಂದರೆ ಸಿನಿಮಾದಲ್ಲಿ ಪಾತ್ರ ಆ್ಯಕ್ಚುಲಿ ಪ್ರತಿ ಆ್ಯಕ್ಟರು ರಿಯಲ್ ಕ್ಯಾರೆಕ್ಟರ್ಗಿಂತ ರಿಯಲ್ ನೇಮ್ಗಿಂತ ಆ್ಯಕ್ಟರಾಗಿ ನೋಡಿದ್ರೆ ಮಾತ್ರ ಒಬ್ಬ ಆಡಿಯನ್ಸ್ ಮನಸಲ್ಲಿ ಉಳ್ಕೊಳುತ್ತೆ ಹಾಗೆ ಚಂದನ್ ಅವರು ಮನಸಲ್ಲಿ ಉಳ್ಕೊಳ್ತಾರೆ ಈ ಕತೆ ಬರ್ಕೊಂಡ್ಮೇಲೆ ಇದನ್ನು ಪುಷ್ ಮಾಡೋದಕ್ಕೆ ಒಂದು ಕ್ಯಾರೆಕ್ಟ್ರು ಬೇಕಾಗುತ್ತೆ ಒಂದು ಕಾನ್ಫ್ಲಿಕ್ಟ್ ಬೇಕಾಗತ್ತಲ್ಲ ಕಾನ್ಫ್ಲಿಕ್ಟ್ ಪಾಸಿಟಿವ್ ಕಾನ್ಫ್ಲಿಕ್ಟ್ ನೆಗೆಟಿವ್ ಕಾನ್ಫ್ಲಿಕ್ಟ್ ಅಂತ ಇರುತ್ತೆ ಸೊ ನೆಗೆಟಿವ್ ಪಾಸಿಟಿವ್ ಎರಡು ಕಾನ್ಫ್ಲಿಕ್ಟ್ ಈ ಕ್ಯಾರೆಕ್ಟ್ರನ್ನ ಬೆಳೆಸೋದಕ್ಕೆ ಕೆಲವು ಪಾತ್ರಗಳು ಬೇಕು ಅವಾಗ ನಾನು ಸೆಲೆಕ್ಟ್ ಮಾಡಿಕೊಂಡು ಈಗ ಇದನ್ನು ಯಾವ ಏಜಲ್ಲಿ ಹೋಗೋಣ ಅವಾಗ ನಮಗೆ ಕಾನ್ಫ್ಲಿಕ್ಟ್ ಶುರುವಾಗ ಏಜ್ ಯಾವುದು ಅದು ನನ್ನ ನಮಗೆ ಪಿ ಯು ಅಲ್ಲಿ ಶುರುವಾಗುತ್ತೆ ಓಕೆ ಆ ಪಿ ಯು ಕ್ಯಾರೆಕ್ಟ್ರನ್ನ ಡಿಸೈನ್ ಮಾಡ್ಕೊಂಡೆ ಅದಕ್ಕೆ ಬೇಕಾಗಿ ಮುದುವಾಗಿ ಅಂದರೆ ಆ್ಯಕ್ಟ್ರು ಆಗಿರಬಾರ್ದು ನ್ಯೂ ಕಾಮರ್ಸ್ ಆಗಿರಬೇಕು ಮತ್ತು ಇಂಡಸ್ಟ್ರಿಲಿ ಯಾರು ರೆಪ್ಯೂಟೆಡ್ ಆ ಏಜಲ್ಲಿ ಆ್ಯಕ್ಟ್ರುಗಳು ಸಿಗೋಲ್ಲ ನಾರ್ಮಲಿ ನೈಂಟಿ ಪರ್ಸೆಂಟ್ ಸಿಗಲ್ಲ ನಾನು ತುಂಬ ಹುಡುಕಿದ್ದೀನಿ ಇಂಡಸ್ಟ್ರಿಯಲ್ಲೂ ಸಹ ಯಾರೂ ನಂಗೆ ಸಿಕ್ಕಿಲ್ಲ ಸಿಕ್ಕಿದವರು ಮಾಡಿಲ್ಲ ಬೇರೆ ವಿಚಾರ ಸೊ ಹಾಗಾಗಿ ಸೊ ಹಾಗಾಗಿ ಆ ಆ್ಯಕ್ಟ್ರಿಗಳಿಗೆ ಅವ್ರು ಯಾರು ನನ್ನ ಮುಂಚೆ ಸಿನಿಮಾ ಬಿಫೋರ್ ನನಗೆ ಯಾರು ಅಂತಲೂ ಗೊತ್ತಿಲ್ಲ ಅವರೇನಾ ಈ ಕ್ಯಾರೆಕ್ಟ್ರಿಗೆ ನನ್ನ ಆಡಿಷನ್ ಮಾಡ್ತಾ ಇದ್ದೆ ಇವರು ಸಿಕ್ಕಿದ್ರು ಓಕೆ ಆಡಿಷನ್ ನನಗೆ ಆಡಿಷನಲ್ಲಿ ಏನಂತ ಹೇಳಿದ್ರೆ ನನಗೊಂದು ತರ್ಟಿ ಟು ಟ್ವೆಂಟಿ ಪರ್ಸೆಂಟ್ ಆ್ಯಕ್ಟ್ ಮಾಡಿದೆ ಅಷ್ಟೇ ಸಾಕಾಗಿತ್ತು ನನಗೆ ಸೂಪರಾಗಿ ಮಾಡೋ ಅವಶ್ಯಕತೆ ಇರಲಿಲ್ಲ ನನಗೆ ಓಕೆ ನೋಡಿದ ತಕ್ಷಣ ನನಗೆ ಓಕೆ ಇವ್ರ ಜೊತೆ ಆ್ಯಕ್ಟ್ ಮಾಡಿಸ್ಬೋದು ಅನಿಸಿದ್ರೆ ಸಾಕು ನನಗೆ ಅವ್ರು ಆ್ಯಕ್ಟ್ ಮಾಡಿಸ್ತೀನಿ ಆಮೇಲೆ ಯೂಜಲ್ ನನಗೆ ತುಂಬ ಆ್ಯಕ್ಟಿಂಗ್ ಬರಬಾರ್ದು ನನಗೆ ತುಂಬ ಆ್ಯಕ್ಟಿಂಗ್ ಬಂದರೆ ನನಗೆ ಇಷ್ಟ ಆಗಲ್ಲ ಆಕ್ಚುಲಿ ಪರ್ಸನಲಿ ನನಗೆ ಅದು ಡ್ರಾಮೆಟಿಕ್ ಶುರು ಶುರುವಾಗುತ್ತೆ ಆ್ಯಕ್ಟ್ ಮಾಡ್ತೀರ ಅಂತ ಅನಿಸ್ಬಾರ್ದು ಏನು ಆ್ಯಕ್ಟ್ ಮಾಡೋದು ಯಾಕೆಂದರೆ ಹೊಸಬ್ರಲ್ವಾ ಹೊಸಬ್ರು ಆ್ಯಕ್ಟ್ ಮಾಡೋದು ಗೊತ್ತಾಗಬಾರ್ದು ಹಾಗಾಗಿ ಈ ಕ್ಯಾರೆಕ್ಟರ್ ಪಾತ್ರಗಳೆಲ್ಲ ಸೆಲೆಕ್ಟ್ ಆಯಿತು ಆಮೇಲೆ ಎಸ್ಪೆಷಲಿ ಭಾವನಾ ಅಂತ ಒಬ್ಬಳು ಹುಡುಗಿದಾಳೆ ಅವಳು ನನಗೆ ಪರ್ಟಿಕ್ಯು ಆ ಕ್ಯಾರೆಕ್ಟರ್ ನನಗೆ ಡ್ಯಾನ್ಸರೇ ಬೇಕಾಗಿತ್ತು ಏನಕ್ಕೆ ಅಂದರೆ ಡ್ಯಾನ್ಸರ್ ಬಾಡಿ ಲ್ಯಾಂಗ್ವೇಜಲ್ಲಿ ಕೆಲವು ಕ್ಯಾರೆಕ್ಟರ್ಗಳನ್ನ ಹೇಳೋದು ಈಸಿ ಇರುತ್ತೆ ಯಾಕೆಂದರೆ ಬಾಡಿ ಲ್ಯಾಂಗ್ವೇಜ್ ತುಂಬ ಸಪೋರ್ಟ್ ಆಗುತ್ತೆ ತಕ್ಷಣ ನಿಮಗೆ ಅಡಾಪ್ಟ್ ಆಗಿಬಿಡ್ಬೇಕು ನಿಮಗೆ ಸೊ ಹಂಗಾಗಿ ಅವಳನ್ನ ಪರ್ಟಿಕ್ಯುಲರ್ ಕ್ಯಾರೆಕ್ಟ್ ಇನ್ನೊಬ್ಬಳು ಇನ್ನೊಬ್ಳು ಹುಡುಗಿ ಆ್ಯಕ್ಚುಲಿ ಅವಳು ಟೆಂತ್ ಎಕ್ಸಾಮ್ ಬರೋದು ಬಂದಿದ್ಲು ಆಕ್ಚುಲಿ ಒಂದು ಈ ಅವಳು ಹೆಂಗೆ ಮಂದಿ ನನಗೆ ಇನ್ನೂ ನೆನಪಾಗಿದೆ ಅಮ್ಮ ಹೇಳ್ತಾರೆ ಹೋಗಿ ಮಾರ್ಕೆಟ್ಗೆ ಹೋಗಿ ಹೋಗ್ತೊಂಬಾ ಅಂತ ಹಂಗೆ ಬಂದಿಲ್ಲ ಹೋಗಿ ತಗೊಂಬರೋ ಥರ ಬಂದಿಲ್ಲ ನನಗೆ ಸರ್ ನೋಡಿದೆ ಅಲ್ಲಿ ಕೂತಿದೆ ಆ್ಯಕ್ಚುಲಿ ನೋಡಿದೆ ಹುಡುಗಿ ನೋಡಿದೆ ಆ ಇನ್ನೊಂದು ನನಗೆ ನಂಗೆ ಇಷ್ಟ ಆಗಿತ್ತು ಆಡಿಷನ್ ಮಾಡೋ ಒಂದು ಆಡಿಷನ್ ಮಾಡಿದ್ಲು ಬಟ್ ತುಂಬ ಬ್ಯೂಟಿಫುಲ್ ಆಗಿ ಮಾಡಿಲ್ಲ ಆಡಿಷನ್ನು ಬಟ್ ಸ್ಕ್ರೀನ್ ಪ್ರೆಸೆನ್ಸ್ ಚೆನ್ನಾಗಿದೆ ಯಾವಾಗ ಬರ್ತೀಯಾ ಅಂತ ಕೇಳ್ದು ಆ್ಯಕ್ಚುಲಿ ಎಕ್ಸಾಮ್ ಇನ್ನೊಂದೇನ ಇತ್ತು ಅಂದ್ಕೊತೀನಿ ಇನ್ನು ನೈನ್ ಟೆಂತ್ ಎಕ್ಸಾಮ್ ಇತ್ತು ಸರ್ ಎಕ್ಸಾಮ್ ಇನ್ನೊಂದು ತಿಂಗಳು ಒಂದೂವರೆ ತಿಂಗಳಿನ ಇದೆ ಸರಿ ಮುಗಿಸ್ಕೊಂಬಾ ಅಂತ ಹೇಳಿದೆ ಬಟ್ ಅದಾದಮೇಲೂ ನಾನು ಏನು ಮಾಡೋದು ಅಷ್ಟು ದಿನ ವೆಯ್ಟ್ ಮಾಡಬೇಕಾ ವೆಯ್ಟ್ ಮಾಡಬೇಕಾ ವೆಯ್ಟ್ ಮಾಡಬೇಕು ಅಂತ ಅಲ್ಲಿಗೆ ಹೋಯಿತು ಹಂಗಾಗಿ ಒಂದು ಫೈನಲಿ ಓಕೆ ಇವಳು ಏನೋ ವರ್ಕೌಟ್ ಆಗ್ತಾಳೆ ಅನ್ನೋಕ್ಕೆ ಆಗೋಯ್ತು ಅವಳನ್ನ ಸೆಲೆಕ್ಟ್ ಮಾಡಿದೆ ಹಿಂಗಿಗೆ ಹಿಂಗೀ ಸೆಲೆಕ್ಟ್ ಆಗಿದ್ದೆ ಕ್ಯಾರೆಕ್ಟರ್ಸ್ ಎಂಟರ್ಟೈನ್ಮೆಂಟ್ ಜೊತೆಗೆ ಎಮೋಷನ್ ಹೇಳ್ತೀನಿ ಲವ್ ಹೇಳ್ತೀನಿ ಅಗ್ರೆಸಿವ್ ಹೇಳ್ತೀನಿ ಕ್ರೈಮ್ ಹೇಳ್ತೀನಿ ಆಮೇಲೆ ಡಾರ್ಕ್ ಲೈಫ್ ಹೇಳ್ತೀನಿ ಟೆಕ್ನಾಲಜಿ ಹೇಳ್ತೀನಿ ಕಾನ್ಫ್ಲಿಕ್ಟ್ ಇನ್ ಬಿಟ್ವೀನ್ ಪೇರೆಂಟ್ಸ್ ಆ್ಯಂಡ್ ಚಿಲ್ಡ್ರನ್ಸ್ ಮುಂದಿರೋ ಕಾನ್ಫ್ಲಿಕ್ಟ್ ಹೇಳ್ತೀನಿ ಈ ಕಾನ್ಫ್ಲಿಕ್ಟನ್ನು ಗ್ಯಾಪ್ನ ಸೃಷ್ಟಿ ಮಾಡಿರು ಯಾರು ಹ್ಞೂ ಯಾರು ಸೃಷ್ಟಿ ಮಾಡಿರು ಮನುಷ್ಯರ ಬಗ್ಗೆ ಸಂಬಂಧಗಳನ್ನ ಇವತ್ತು ಬ್ರೇಕ್ ಮಾಡಿರೋ ಯಾರು ಟೆಕ್ನಾಲಜಿ ನಿಮ್ಮ ಯೂಸ್ ಮಾಡ್ತಿರೋ ಮೊಬೈಲ್ ಸೊ ನಿಮ್ಮ ಫ್ಯಾಮಿಲಿಲಿ ನಿಮ್ಮ ನೀವು ನಿಮ್ಮ ಅಥವಾ ಅಪ್ಪ ಅಮ್ಮಂದಿರಿಗೆ ಗಂಡಂದಿರಿಗೆ ಅಥವಾ ಮಕ್ಕಳಿಗೆ ಕೊಡದಿರೋ ಟೈಮ್ನ ನೀವು ಯಾವುದು ಕೊಡ್ತಾ ಇದ್ದೀರಾ ಅಂದರೆ ಮೊಬೈಲಿಗೆ ಕೊಡ್ತೀರಾ ನೈಂಟಿ ನೈನ್ ಪರ್ಸೆಂಟ್ ಸತ್ಯ ಇದೆ ಅಲ್ವಾ ನೀವು ನೀವು ಟೈಮರ್ ಹಾಕ್ಕೊಳ್ಳಿ ಮೊಬೈಲ್ ಜೊತೆ ಎಷ್ಟು ಅವರ್ಸ್ ಸ್ಪೆಂಡ್ ಮಾಡಿದೆ ಅಂತ ಸಿಗುತ್ತೆ ಅದೇ ನಿಮ್ಮ ಅಪ್ಪನೋ ಅಮ್ಮನೋ ಅಥವಾ ಹಸ್ಬೆಂಡು ಅಥವಾ ಮಕ್ಕಳು ಜೊತೆ ಎಷ್ಟು ಅವರ್ ನಾನು ಸ್ಪೆಂಡ್ ಮಾಡಿದೆ ಅಂದ್ಕೊಂಡ್ರೆ ನಿಮ್ಮ ಮೊಬೈಲ್ಗಿಂದ ಅವ್ರ ಜೊತೆ ಸ್ಪೆಂಡ್ ಮಾಡಿರೋ ಅವರ್ಸ್ ಕಮ್ಮಿ ಇರುತ್ತೆ ನೈಂಟಿ ಪರ್ಸೆಂಟ್ ನನ್ನ ಅನುಭವದಲ್ಲಿ ಸೊ ಹಾಗಾಗಿ ಅದು ನಿಮ್ಮ ಆಕ್ಯುಪೈಡ್ ಮಾಡಿದೆ ಅದು ನಿಮ್ಮನ್ನ ಒಂಟಿತನ ಹಾಕ್ತಿದೆ ಎಷ್ಟು ಒಂಟಿತನ ಮಾಡ್ತಾರೋ ಅಷ್ಟು ಟೆಕ್ನಾಲಜಿ ದುಡ್ಡು ಅದೇ ನನ್ನ ಮೇನ್ ಕೋರ್ ಇದೆ ಡ್ರಗ್ಸ್ ತೊಗೊಂಡ್ರೆ ಒಂದು ಟೂ ಅವರ್ಸ್ ಕಿಕ್ಕಿರುತ್ತೆ ನನಗೆ ಗೊತ್ತಿರೋ ಹಾಗೆ ಟೂ ಅವರ್ಸ್ ತ್ರೀ ಅವರ್ಸ್ ಕಿಕ್ಕಿರುತ್ತೆ ಆಮೇಲೆ ಮತ್ತೆ ಇನ್ನೊಂದು ದಿನ ನೋಡಬೇಕು ಅಂದರೆ ಅವ್ನು ಮತ್ತೆ ದುಡ್ಡು ಓಡಿಸಬೇಕು ಅದನ್ನೆಲ್ಲ ನೆಲತ್ತೆ ಮೊಬೈಲ್ ಹಂಗಲ್ಲಿ ಈಸಿಯಾಗಿದೆ ನಿಮ್ಮ ಬೆಡ್ರೂಮಿಗೆ ಸಿಗುತ್ತೆ ಇವತ್ತು ಹೆಂಗೆ ವೆರಿ ಈಸಿ ಅಂದರೆ ಅನ್ನೋನ್ ಪರ್ಸನ್ನು ನಿಮ್ಮ ಅಪ್ಪ ಅಮ್ಮ ಅಥವಾ ಆ ಪೇರೆಂಟ್ಸು ಮಕ್ಕಳು ನಮ್ಮ ಬೆಡ್ರೂಮಿಗೆ ಬರೋಕ್ಕಾಗಲ್ಲ ಬಾತ್ ಬರೋಕ್ಕಾಗಲ್ಲ ಇನ್ನೆಲ್ಲೋ ಹೊರದೇಶದಲ್ಲಿರೋನು ಅಥವಾ ಇನ್ನೆಲ್ಲೋ ಡೆಲ್ಲಿ ಇರೋನು ನಿಮ್ಮ ಬೆಡ್ರೂಮಿಗೆ ಬಾತ್ರೂಮಿಗೆ ಬರ್ಬೋದು ಇಷ್ಟು ಆಪ್ಷನ್ ಇದೆ ಸೊ ಇದ್ರ ಅದ್ರ ಕತೆ ಎಲ್ಲ ಮುಗೀತು ಗಾಂಜಾ ಡ್ರಗ್ಸು ಎಣ್ಣೆ ಇದೆಲ್ಲ ತುಂಬ ಸಣ್ಣ ವಿಚಾರ ಇವತ್ತಿಗೆ ಅದಕ್ಕಿಂತ ಡಾರ್ಕ್ ಮೊಬೈಲ್ ಆ್ಯಕ್ಚುಲಿ ಡಾರ್ಕ್ ಸೈಡ್ ಮೊಬೈಲ್ ಇದಿರುತ್ತಾ ನೆಕ್ಸ್ಟ್ ಅದು ನಿಮ್ಗೆ ಇಪ್ಪತ್ನಾಲ್ಕು ಗಂಟೆ ನಲ್ವತ್ತೆಂಟು ಗಂಟೆ ಗೇಮ್ ಆಡೋರು ಇವತ್ತಿಗೂ ಇದ್ದಾರೆ ನಿಮಗೆ ಯಾವ ಗಾಂಜಾ ಆಗಿರಲಿ ಅಪೀಮ್ ಆಗಿದೆ ಚರಸ್ಸು ಕೆಮಿಕಲ್ ಡ್ರಗ್ಗು ಇದು ಯಾವುದನ್ನು ಅಷ್ಟು ಅಡಿಕ್ಟ್ ಮಾಡಕ್ಕೆ ಚಾನ್ಸ್ ಇಲ್ಲ ಅದಕ್ಕಿಂತ ಜಾಸ್ತಿ ಮೊಬೈಲ್ ಆ್ಯಕ್ ನಾನು ಕೇಳಿದರೆ ಮೊಬೈಲ್ ಈಸ್ ಎ ಹೈಯೆಸ್ಟ್ ಅಡಿಕ್ಷನ್ಸ್ ಅಡಿಕ್ಷನ್ಸಿಗೆ ಮಾದಕ ದ್ರವ್ಯಗಳಿಗೆ ಅಡಿಕ್ಟ್ ಆಗಿರೋ ಪರ್ಸೆ ಒನ್ ಪರ್ಸೆಂಟ್ ಇರ್ಬೋದು ಅಂದ್ಕೊಂತೀನಿ ಮೊ ಮೊಬೈಲ್ ಯೂಸಸ್ ಪರ್ಸೆಂಟ್ ಎಷ್ಟಿದೆ ಯೂನಿವರ್ಸಲ್ ಅದೇ ಅಲ್ವಾ ಅದೇ ನನ್ನ ಐಡಿಯಾಲಜಿ ನಿಮ್ಗೊಂದು ಮೊಬೈಲ್ ಇವತ್ತು ಒಂದು ಕ್ರೈಮ್ ಮಾಡಿಸುತ್ತೆ ಮೇಡಮ್ ಹಂಗಿರ್ಬೇಕ್ರೆ ಅದೇ ತಾನೇ ವೆಪನ್ನು ಒಂದು ವೀಡಿಯೋ ಒಂದು ಸಂಸಾರನೇ ಆ್ಯಡ್ ಮಾಡುತ್ತೆ ಒಂದು ವೀಡಿಯೋ ಒಂದು ಫ್ಯಾಮಿಲಿ ಡಿಸ್ಟ್ರಾಯ್ ಮಾಡುತ್ತೆ ಮತ್ತು ವೆಪನ್ ಅಲ್ವಾ ಆ್ಯಕ್ಚುಲಿ ವಿಷಯ ಏನು ಮೇನ್ ಕೋರ್ ಐಡಿಯಾ ಫ್ಯಾಮಿಲಿನೇ ಯಾಕೆಂದ್ರೆ ಈ ಮಕ್ಳ ಕೈಲಿ ಮೊಬೈಲ್ ಬರೋದಕ್ಕೆ ಕಾರಣ ಯಾರು ಹೂ ಪೇರೆಂಟ್ಸೇ ತಾನೇ ಪೇರೆಂಟ್ಸೇ ಫಸ್ಟ್ ಕ್ರಿಮಿನಲ್ಸ್ ಅಂತ ಮಕ್ಕಳಿಗೆ ಎಲ್ಲರಿಗೂ ಅಲ್ಲ ಯೂಜ್ವಲಿ ಪೇರೆಂಟ್ಸು ಮಕ್ಕಳನ್ನ ಕೇಳಿದ ತಕ್ಷಣ ಕೊಟ್ಬಿಡ್ತೀವಿ ಈಗ ಒಳ್ಳೊಳ್ಳೆ ಫೋನಾಗಿ ಕೊಡ್ತೀವಿ ಆ ಫೋನ್ಗೆ ಇಂಟರ್ನೆಟ್ ಇರುತ್ತೆ ಅದರಲ್ಲಿ ಎಲ್ಲದು ಇರುತ್ತೆ ಅವ್ರು ಯಾವ್ಯಾವ ವೆಬ್ಸೈಟಲ್ಲಿ ಹೋಗ್ತಾರೆ ಏನು ನೋಡ್ತಾರೆ ಅನ್ನೋದು ಪೇರೆಂಟ್ಸಿಗೆ ಗೊತ್ತೇ ಆಗೋಲ್ಲ ಎಲ್ಲ ಜಗತ್ತಲ್ಲಿರೋದೆಲ್ಲ ತಂದ್ಬಿಟ್ಟು ಅವ್ರ ಕೈಲಿ ಚಿಕ್ಕದಾಗಿ ಇಟ್ಬಿಡ್ತೀವಿ ನಾವು ನೀನು ಸೆಲೆಕ್ಟ್ ಮಾಡ್ಕೊಂಡು ಯೂಜ್ಲಿ ಮಂಗನ ಕೈಯ್ಯಲ್ಲಿ ಮಾಣಿಕ್ಯ ಕೊಟ್ಟರೆ ಹೆಂಗಿರುತ್ತೆ ಇರುತ್ತೆ ಹಂಗಾಗಿದೆ ಪರಿಸ್ಥಿತಿ ನನಗೂ ಈ ಸಿನಿಮಾಗೂ ಬ್ಯಾಂಗ್ಳೂರಿಗೂ ಸಂಬಂಧ ಇಲ್ಲ ಮ್ಯಾಮ್ ನನ್ನೊಂದು ಪುಟ್ಟ ಹಳ್ಳಿ ಚಿಕ್ಕಮಳಲ್ಲಿ ಅಂತ ಪುಟ್ಟು ವಿಲೇಜ್ ನಮ್ಮೂರ ಮುನ್ನೂರು ಜನ ಇದ್ದೀವಿ ನಮ್ಮೂರಾಗ ಇವತ್ತಿಗೂ ಪೇಪರ್ ಬರೋಲ್ಲ ಇಂಟರ್ನೆಟ್ ಸರಿಯಾಗಿ ಬರಲ್ಲ ಫೋನ್ ಇವಾಗ ಇವಾಗ ಎಲ್ಲೋ ಒಂದೊಂದು ಟವರ್ ಕೂರಿಸೋರೆ ಅದು ಆರು ತಿಂಗಳು ಆಫ್ ಆಗುತ್ತೆ ಆರು ತಿಂಗಳ ಆಫ್ ಆಗುತ್ತೆ ಸೊ ಬಸ್ ಬರೋಲ್ಲ ನಮ್ಮೂರು ಎಂಡು ಸೊ ಈ ನಾನಿರೋ ಜಗತ್ತಿಗೂ ನಾನು ಸಿನಿಮಾ ಮಾಡೋದಕ್ಕೂ ಯಾವುದೇ ರೀತಿ ಒಂದು ಕಿಚ್ಚು ಸಂಬಂಧ ಇಲ್ಲ ನಮ್ಮ ಅಪ್ಪನ ಜೊತೆ ನಾವು ಜೀವನದಲ್ಲಿ ನನ್ನ ನಮ್ಮಪ್ಪ ಇಲ್ಲ ಒಂದು ಆರಿಂದ ಏಳು ಓರ್ಡು ಮಾತಾಡಿದೆ ಅವ್ರು ಮುಂದೆ ಹೋಗಿ ನಿಂತ್ಕೊಂಡು ಭಯಪಡ್ತಾ ಇದೆ ಆರಿಂದ ಏಳು ಓರ್ಡು ನನ್ನ ಕೆರಿಯರ್ ಜೀವನದಲ್ಲೇ ಇಷ್ಟೇ ಮಾತಾಡ್ದು ನನಗೆ ಕಂಪ್ಲೀಟ್ ಅಲ್ಲದೆ ಇರೋ ಜಗತ್ತಿದು ನನಗೆ ಎಲ್ಲಿ ಒಂದು ಆ್ಯಕ್ಚುಲಿ ನಾನು ಓದಿದ್ದು ಈವ್ನಿಂಗ್ ಕಾಲೇಜ್ ಆ್ಯಕ್ಚುಲಿ ಸೊ ನನಗೂ ಈ ಸಿನಿಮಾಗೂ ಒಂದು ಸೀನಿಗೂ ಯಾವುದೇ ರೀತಿ ಸಂಬಂಧನೇ ಇಲ್ಲ ಸಾಂಗು ಫಸ್ಟ್ ಟೈಮು ಎ ಐ ಯೂಸ್ ಮಾಡಿದ್ವಿ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಯೂಸ್ ಮಾಡಿ ಸಾಂಗ್ನ ಮಾಡಿದ್ದೀನಿ ಎರಡು ಸಾಂಗು ಒಂದು ಸೂಪರ್ ಡೂಪರ್ ಹಿಟ್ ಆಗಿದೆ ಪಾರ್ಟಿ ಸಾಂಗ್ ನಮ್ಮ ಪಾರ್ಟಿ ನಿಲ್ಸರ್ ಯಾರು ಮೋಸ್ಟ್ ನೀವು ಇರೋ ಹೋದಾಗ ದಯವಿಟ್ಟು ಕೇಳೇ ಕೇಳ್ತೀರಾ ನೀವು ಕೇಳಿ ಅಂದರೆ ಯಾರು ಬಲವಂತಕರ ಆಗ್ತಾರೆ